भारतीय चित्ररंग के मत्तोंदु गरी सिक्किदे यस ट्रिपल आर सिनेमा नाटू नाटू हाडिगे प्रतिष्ठित आस्कर प्रशस्ति ओलिदु बंदिदे प्रशस्ति निजक्कू कूड हेम्मेय विचार प्रशस्तियन्न स्वीकरिसिदारे ट्रिपल आर सिनेमा संगीत निर्देशक चित्र साहिति एमएम कीर्वाणी चित्र साहिति चंद्रबोस अमेरिकद लॉस एंजलिस आस्कर प्रशस्ति प्रदान ಭಾಜನರಾದರು ಬೆಸ್ಟ್ ಒರಿಜಿನಲ್ ವಿಭಾಗದಲ್ಲಿ ನಾಟು ನಾಟು ಹಾಡಿಗೆ ಪ್ರಶಸ್ತಿ ಒಲಿದು ಬಂದಿದೆ ಸಿನಿಮಾಂತ್ರಿಕ ರಾಜಮೌಳಿ ನಿರ್ದೇಶನದ ಟ್ರಿಪಲ್ ಆರ್ ಸಿನಿಮಾ ಇದಾಗಿತ್ತು ನಟರಾದ ರಾಮ್ ಚರಣ್ ಜೂನಿಯರ್ ಎನ್ಟಿಆರ್ ಸೇರಿ ಹಲವರು ಭಾಗಿಯಾಗಿದ್ದಾರೆ 2022ನೇ ಸಾಲಿನ ವಿಶ್ವದ ಶ್ರೇಷ್ಠ ಸಿನಿಮಾಗಳಿಗೆ ನೀಡಿರುವಂತಹ ಪ್ರಶಸ್ತಿಗಳಿದು ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಟ್ರಿಪಲ್ ಆರ್ ಸಿನಿಮಾದ ಸಂಗೀತ ನಿರ್ದೇಶಕ ಹಾಗೆ ಚಿತ್ರ ಸಾಹಿತಿ ಸಂಗೀತ ನಿರ್ದೇಶಕ ಎಂಎಂ ಕೀರ್ವಾಣಿ ಚಿತ್ರ ಸಾಹಿತಿ ಚಂದ್ರಬೋಸ್ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ರು ಭಾರತೀಯ ಚಿತ್ರರಂಗಕ್ಕೆ ಮತ್ತೊಂದು ಹೆಮ್ಮೆಯ ಗರಿ ಇದು ಅಂತ ಹೇಳಿದ್ರೆ ಕೂಡ ತಪ್ಪಾಗೋದಿಲ್ಲ ಹೆಮ್ಮೆಯ ಕ್ಷಣ ಆ ಕ್ಷಣ ಹೇಗಿತ್ತು ನೋಡ್ಕೊಂಡು ಬರೋಣ ಇಸ್ ನಾಟು ನಾಟು ಹಾಡಿಗೆ ಪ್ರತಿಷ್ಠಿತ ಆಸ್ಕರ್ ಪ್ರಶಸ್ತಿ ಒಲಿದು ಬಂದಿದೆ ನಿಜಕ್ಕೂ ಕೂಡ ಭಾರತೀಯ ಚಿತ್ರರಂಗಕ್ಕೆ ಹೆಮ್ಮೆಯ ವಿಚಾರ ಮತ್ತು ಸೌತ್ ಸಿನಿ ಇಂಡಸ್ಟ್ರಿಗೆ ಇದು ಒಂದು ರೀತಿ ಬಹಳ 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 ವಿಶೇಷವಾದಂಥ ದಿನ ಇದು ಇಡೀ ಭಾರತೀಯರು ಖುಷಿ ಪಡುವಂಥ ವಿಚಾರ ಈಗ ಆಲ್ರೆಡಿ ಗ್ಲೋಬಲ್ ಅವಾರ್ಡ್ಸ್ಗೆ ಕೂಡ ಪಾತ್ರವಾಗಿತ್ತು ಈ ಸಾಂಗ್ ಸಿನಿಮಾಂತ್ರಿಕ ರಾಜಮೌಳಿ ಅವರ ನಿರ್ದೇಶನದ ಟ್ರಿಪಲ್ ಆರ್ ಸಿನಿಮಾ ಜೂನಿಯರ್ ಎನ್ ಟಿ ಆರ್ ರಾಮ್ ಚರಣ್ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ಲಾಸ್ ಏಂಜಲಿಸ್ ಅಮೆರಿಕದ ಲಾಸ್ ಏಂಜಲಿಸ್ ನಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಇದು ಅಮೆರಿಕದ ಲಾಸ್ ಏಂಜಲಿಸ್ ನ ಡಾಲ್ಬಿ ಥಿಯೇಟರ್ ನಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೀತಾ ಇದೆ ವಿಶ್ವದ ಶ್ರೇಷ್ಠ ಸಿನಿಮಾಗಳಿಗೆ ನೀಡ್ತಾ ಇರುವಂತಹ ಪ್ರಶಸ್ತಿ 2022ನೇ ಸಾಲಿನ ವಿಶ್ವದ ಶ್ರೇಷ್ಠ ಸಿನಿಮಾಗಳಿಗೆ ಅದರಲ್ಲಿ ಬೆಸ್ಟ್ ಒರಿಜಿನಲ್ ವಿಭಾಗದಲ್ಲಿ ನಾಟು ನಾಟು ಹಾಡಿಗೆ ಪ್ರತಿಷ್ಠಿತ ಆಸ್ಕರ್ ಪ್ರಶಸ್ತಿ ಲಭಿಸಿದೆ ಈ ಚಿತ್ರದಲ್ಲಿ ರಾಮ್ ಚರಣ್ ಹಾಗೆ ಜೂನಿಯರ್ ಎನ್ಟಿಆರ್ ಅವರ ಜೋಡಿ ಕೂಡ ಮೋಡಿ ಮಾಡಿತ್ತು ಎಸ್ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸಂಗೀತ ನಿರ್ದೇಶಕರಾದಂತಹ ಗುರುಕಿರಣ್ ಅವರು ದೂರವಾಣಿ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ಸರ್ ವೆರಿ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಸರ್ ಹೇಗೆ ಅನಿಸ್ತಾ ಇದೆ ಸರ್ ಟ್ರಿಪಲ್ ಆರ್ ಸಿನಿಮಾದ ನಾಟು ನಾಟು ಸಾಂಗ್ಗೆ ಪ್ರತಿಷ್ಠಿತ ಆಸ್ಕರ್ ಪ್ರಶಸ್ತಿ ಸಿಕ್ಕಿರೋದು ಇದೊಂಥರ ಭಾರತೀಯ ಚಿತ್ರರಂಗಕ್ಕೆ ಹೆಮ್ಮೆಯ ವಿಚಾರ ಸೊ ಸಂಗೀತ ನಿರ್ದೇಶಕರಾಗಿ ಒಬ್ಬ ಭಾರತೀಯನಾಗಿ ಹೇಗೆ ಅನಿಸ್ತಾ ಇದೆ ನಿಮಗೆ ಇಲ್ಲ ಪ್ರತಿಯೊಬ್ಬ ಭಾರತೀಯನಿಗೆ ಇದು ಡೆಫಿನೆಟ್ ಹೆಮ್ಮೆಯ ಮೂಮೆಂಟ್ ಇವತ್ತು ಯಾಕಂದ್ರೆ ಫಸ್ಟ್ ಟೈಮ್ ಇದು ಹಿಸ್ಟಾರಿಕಲ್ ನಾನು ಹೇಳಬೇಕು ಅಂದ್ರೆ ಒಂದು ಭಾರತದಲ್ಲಿ ಅದು ದಕ್ಷಿಣ ಭಾರತದ ಹಾಡಿಗೆ ಈ ತರದೊಂದು ಅವಾರ್ಡ್ ಸಿಗೋದು ಪ್ರತಿಯೊಬ್ಬ ಭಾರತೀಯನಿಗೆ ಹೆಮ್ಮೆ ಪಡ ವಿಚಾರ ಓಕೆ ಸೊ ಏನ್ ಹೇಳ್ತೀರಿ ಸರ್ ಚಿತ್ರರಂಗ ಅಂದ್ರೆ ಚಿತ್ರರಂಗಕ್ಕೆ ಮತ್ತೆ ಆ ಚಿತ್ರದ ನಾಯಕ ನಟ ಅಥವಾ ಎಂಟೈರ್ ಟೀಮ್ಗೆ ಹೇಗ್ ವಿಶ್ ಮಾಡ್ತೀರಿ ಅದರಲ್ಲಿ ಒಂದಷ್ಟು ಕನ್ನಡಿಗರು ಹೇಳ್ಬೇಕಂದ್ರೆ ನಮ್ಮ ನಿರ್ದೇಶಕರು ಸಂಗೀತ ನಿರ್ದೇಶಕರು ಅದರಲ್ಲಿ ಒಬ್ಬ ನಟ ಕೂಡ ಕನ್ನಡ ಮೂಲದವರು ಸೊ ಡೆಫಿನೆಟ್ ಕನ್ನಡಿಗರಾಗಿ ನಮ್ಗೆ ಡಬಲ್ ಹೆಮ್ಮೆ ಅನ್ಸುತ್ತೆ ಆಮೇಲೆ ಒಂದು ಇದಕ್ಕೆ ನಾವು ತುಂಬಾ ಕಷ್ಟಪಟ್ಟು ಮಾಡಿದ ಚಿತ್ರ ಇದು ಇಟ್ಸ್ ನಾಟ್ ಎ ರೆಗ್ಯುಲರ್ ಮೂವಿ ಒಂಥರ ಹಿಸ್ಟಾರಿಕ್ ಬೇಸ್ ಇಟ್ಕೊಂಡು ಪ್ರತಿಯೊಂದು ನಾನು ಹೇಳೋದು ಪ್ರತಿಯೊಂದು ಶಾರ್ಟ್ಸ್ ಈಗ ಒಂದು ಹಳೆ ಈರಾ ಚಿತ್ರ ಮಾಡ್ಬೇಕಾದ್ರೆ ತುಂಬಾ ಕಷ್ಟಪಟ್ಟಿರ್ತಾರೆ ಈ ಕಷ್ಟ ಟೋಟಲ್ ಚಿತ್ರರಂಗಕ್ಕೆ ಇದೊಂದು ಚಿತ್ರ ಒಂದು ನಮ್ಮ ದಕ್ಷಿಣ ಭಾರತ ಚಿತ್ರರಂಗಕ್ಕೆ ಆ ಚಿತ್ರಕ್ಕೆ ಆಮೇಲೆ ಆ ಡೆಫಿನೆಟ್ ಕೆಲಸ ಮಾಡಿ ಟೀಮಿಗೆ ಇದು ಸಲ್ಲತೆ ಸರ್ ಇತ್ತೀಚೆಗೆ ಬರ್ತಾ ಇರುವಂತಹ ಕನ್ನಡ ಚಲನಚಿತ್ರಗಳಾಗಿರ್ಬಹುದು ಅಥವಾ ಸೌತ್ ಸಿನಿ ಇಂಡಸ್ಟ್ರಿಯ ಸಿನಿಮಾಗಳಾಗಿರ್ಬಹುದು ಹಾಡುಗಳಾಗಿರ್ಬಹುದು ಏನ್ ಹೇಳ್ತೀರಿ ಇದ್ರ ಬಗ್ಗೆ ಇತ್ತೀಚೆಗೆ ಹೋದ ಒಂದು ನನ್ನ ಲೆಕ್ಕದಲ್ಲಿ ಕೊರೋನಾ ಟೈಮ್ ಮುಗಿದ ನಂತರ ಹಿಂದಿ ಚಿತ್ರ ನನ್ನ ಲೆಕ್ಕದಲ್ಲಿ ಯಾವುದು ಒಡೇ ಇಲ್ಲ ಜಾಸ್ತಿ ದಕ್ಷಿಣ ಭಾರತ ಚಿತ್ರನೇ ಓಡಿದ್ದು ನಮ್ದೇ ನಂದೆ KGF ಕಾಂತಾರ ಆ ಕಡೆಯಿಂದ ಪುಷ್ಪ ಈ ಪಿಕ್ಚರ್ಸ್ ಜಾಸ್ತಿ ನಾನು ದೊಡ್ಡ ರೀತಿಯಲ್ಲಿ ಹೆಸರು ಮಾಡಿದ್ದು ದಕ್ಷಿಣ ಭಾರತ ಚಿತ್ರಗಳೇ ಡೆಫಿನೆಟ್ ಅದು ಇದು ಒಂದು ದಿಸ್ ಆಡ್ ಆಸ್ ಎ ಒನ್ ಮೋರ್ ಫೆದರ್ ಟು ದ ಕ್ಯಾಪ್ ಓಕೆ ರೈಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ಸ್ ಅ ಲಾಟ್